ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ MRIBಯ ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ರಾಜಕಾರಣ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ರೀತಿ ಡೋಲಾಯಮಾನ ಪರಿಸ್ಥಿತಿಯಲ್ಲಿದೆ. ಯಾಕೆ ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣ ಇದೆ? ಒಂದು ರೀತಿಯಲ್ಲಿ ನಿಜ ಹೇಳಬೇಕಂತಾದರೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಅಭದ್ರತೆಯ ವಾತಾವರಣ ಕಾಡ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದಿದೆ. ಭಾರತೀಯ ಜನತಾ ಪಕ್ಷದ ಸಂಖ್ಯಾಬಲ 117 ಶಾಸಕರಿಗಿಂತ ಹೆಚ್ಚಿಗೆ ಇದೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರಿದ್ದಾರೆ. ಇಷ್ಟಾದರೂ 117 ಶಾಸಕರ ಬಲ ಇದ್ದೂ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಅಭದ್ರತೆಯ ವಾತಾವರಣ ಕಂಡು ಬರ್ತಾ ಇದೆ. 2023 ವಿಧಾನಸಭಾ ಚುನಾವಣೆಗೆ ಉಳಿದಿರೋದು ಕೇವಲ 2 ವರ್ಷಗಳು ಮಾತ್ರ. ಈ 2 ವರ್ಷಗಳಲ್ಲಿ ಸರ್ಕಾರ ಯಾವುದೇ ಗಳಿಗೆಯಲ್ಲಿ ಬಿದ್ದು ಹೋಗಬಹುದು. ಇವತ್ತು ಬಿಡಬಹುದು, ನಾಳೆ ಬಿಡಬಹುದು, ನಾಡದ್ದು ಬಿಡಬಹುದು, ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಗಾದಿಯಿಂದ ಬದಲಾಯಿಸಬಹುದು ಅನ್ನುವಂತಹ ಮಾತುಗಳು ವ್ಯಾಪಕವಾಗಿ ಕೇಳಿಬರ್ತಾ ಇದೆ. ಯಾಕೆ ಈ ಥರದ ಮಾತುಗಳು ಕೇಳಿಬರುತ್ತೆ? ಈ ರಾಜ್ಯದ ಜನತೆಗೆ ಬೇಕಾಗಿರೋದು ಒಂದು ಸುಭದ್ರವಾದಂತಹ ಸರ್ಕಾರ, ಸುಭದ್ರವಾದಂತಹ ಆಡಳಿತ. 5 ವರ್ಷಗಳ ಅವಧಿಗೆ ಒಂದು ಸರ್ಕಾರವನ್ನು ಆಯ್ಕೆ ಮಾಡಿದಾಗ ಆ ಸರ್ಕಾರ 5 ವರ್ಷಗಳಲ್ಲಿ ಒಬ್ಬ ಮುಖ್ಯಮಂತ್ರಿ ಇರಬೇಕು, ಒಂದು ಸಚಿವ ಸಂಪುಟ ಇರಬೇಕು. ಸಚಿವ ಸಂಪುಟ ಪುನರ್ರಚನೆ ಆಗಲಿ ವಿಸ್ತರಣೆ ಆಗಲಿ ಅದು ಬೇರೆ, ಆದರೆ ಒಬ್ಬ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ 5 ವರ್ಷಗಳ ಕಾಲ ಸಮರ್ಥ ಆಡಳಿತವನ್ನು ನೀಡುವಂತಹ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ಸೃಷ್ಟಿಯಾಗಬೇಕು. ಯಾಕೆ ಸೃಷ್ಟಿಯಾಗಿಲ್ಲ? ಯಾಕೆ ಅಭದ್ರತೆಯ ವಾತಾವರಣ ಕರ್ನಾಟಕದ ಜನರನ್ನು ಕಾಡ್ತಾ ಇದೆ? ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಮುಂದಿದೆ, ಕರ್ನಾಟಕದ ಜನರ ಮುಂದಿದೆ. ಜನನಾಯಕರು ಹೇಳ್ತಾರೆ, ರಾಜಕಾರಣಿಗಳು ಹೇಳ್ತಾರೆ, ಇಂತಹ ರಾಜಕೀಯ ಅಭದ್ರತೆ ಸೃಷ್ಟಿಯಾಗೋದಕ್ಕೆ ಮತದಾರರು ಕಾರಣ ಅಂತ. ಆದರೆ ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೆ ಇಂಥ ರಾಜಕೀಯ ಅಭದ್ರತೆ ಸೃಷ್ಟಿಯಾಗೋದಕ್ಕೆ ಮತದಾರರು ಕಾರಣ ಅಲ್ಲವೇ ಅಲ್ಲ. ಮತದಾರರು ಒಂದು ಸರ್ಕಾರ ತಪ್ಪು ಮಾಡಿದಾಗ, ಒಂದು ಸರ್ಕಾರ ಬೇಜವಾಬ್ದಾರಿತನದಿಂದ ನಡ್ಕೊಂಡಾಗ, ಸ್ವೇಚ್ಛಾಚಾರದಿಂದ ನಡ್ಕೊಂಡಾಗ ಅಂತಹ ಸರ್ಕಾರವನ್ನು ನಿರ್ದಾಕ್ಷಿಣ್ಯವಾಗಿ ದಂಡಿಸಿರುವಂತಹ ನಿದರ್ಶನಗಳನ್ನು ಕಾಣಬಹುದು. ಅದರ ಜೊತೆಗೆ ಯಾವುದಾದ್ರೂ ಒಂದು ಸರ್ಕಾರ ಉತ್ತಮ ಆಡಳಿತವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಆ ಸರ್ಕಾರವನ್ನು ಅಧಿಕಾರದ ಗದ್ದುಗೆಗೇರಿಸಿದ ನಿದರ್ಶನವೂ ನಮ್ಮ ಮುಂದಿದೆ. ನೋಡಿ, 1957 ನಿಜಲಿಂಗಪ್ಪನವರು ಚುನಾವಣೆಯನ್ನು ಎದುರಿಸಿ ಮುಖ್ಯಮಂತ್ರಿ ಗಾದಿಗೇರ್ತಾರೆ. ತದನಂತರದಲ್ಲಿ ನಿಜಲಿಂಗಪ್ಪನವರ ನೇತೃತ್ವದಲ್ಲಿ 3 ವಿಧಾನಸಭಾ ಚುನಾವಣೆಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಅದು ಹೇಗೆ ಸಾಧ್ಯ ಆಯಿತು? ನಿಜಲಿಂಗಪ್ಪನವರ ಜನಪರ ಆಡಳಿತದ ಪರಿಣಾಮ ಜನ ಮತ್ತೆ ಅವರನ್ನು ಆಯ್ಕೆ ಮಾಡಿದ್ರು. 1972 ದೇವರಾಜ ಅರಸು ಕರ್ನಾಟಕದ ಮುಖ್ಯಮಂತ್ರಿ ಆದರು. 1972 ಕರ್ನಾಟಕದ ಅಧಿಕಾರ ಸೂತ್ರ ಹಿಡಿದ ದೇವರಾಜ ಅರಸು ಮತ್ತೆ ಕಾನ್ಸಿಕ್ಯೂಟಿವ್ ಎಲೆಕ್ಷನ್ 1978 ವಿಧಾನಸಭಾ ಚುನಾವಣೆಯಲ್ಲೂ ಗೆಲುವನ್ನು ಸಾಧಿಸಿದರು. ಅಂದರೆ ಕರ್ನಾಟಕದ ಜನತೆ 1972 ಗೆಲುವು ಸಾಧಿಸಿದ ದೇವರಾಜ ಅರಸರ ಆಡಳಿತವನ್ನು ಒಪ್ಪಿಕೊಂಡಿದ್ರು. ಇವರು ಹಿಯರ್ ಗಿವನ್ ಗುಡ್ ಅಡ್ಮಿನಿಸ್ಟ್ರೇಷನ್, ಕರ್ನಾಟಕಕ್ಕೆ ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ, ಮತ್ತೆ ಅವರನ್ನು ಆಯ್ಕೆ ಮಾಡಬೇಕು ಅಂತ 1978 ಆಯ್ಕೆ ಮಾಡಿದರು. ಅದೇ ರೀತಿ 1980 ಒಂದು ಮೈನಾರಿಟಿ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದವರು ರಾಮಕೃಷ್ಣ ಹೆಗಡೆ. ಮೈನಾರಿಟಿ ಸರ್ಕಾರದ ನೇತೃತ್ವವನ್ನು ವಹಿಸಿದಂತಹ ರಾಮಕೃಷ್ಣ ಹೆಗಡೆ
ಎರಡು ವರ್ಷಗಳ ಅವಧಿಯಲ್ಲಿ ಅಭದ್ರತೆಯ ವಾತಾವರಣದಲ್ಲಿ ಯಾವ ಗಳಿಗೆಯಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂತಹ ಅಭದ್ರತೆಯ ವಾತಾವರಣದಲ್ಲಿ ಸರ್ಕಾರವನ್ನು ದಡಿಸಿದ್ರು. ಆದರೆ ಹೆಗಡೆಯವರ ಸರ್ಕಾರ ಜನ ಮೆಚ್ಚುವ ಸರ್ಕಾರ ಆಗಿತ್ತು. ಹೆಗಡೆ ಸುಲಭವಾಗಿ ಸಾಮಾನ್ಯ ಜನರಿಗೆ ಸಿಗುವ ಮುಖ್ಯಮಂತ್ರಿ ಆಗಿದ್ರು. ಇದರ ಪರಿಣಾಮ 1985ರಲ್ಲಿ ಕರ್ನಾಟಕದ ಜನತೆ ಹೆಗಡೆಯವರನ್ನ ಮತ್ತೆ ಆಯ್ಕೆ ಮಾಡಿದ್ರು. ಹೆಗಡೆ ನೇತೃತ್ವದಲ್ಲಿ ಅವತ್ತು ರಾಜ್ಯ ಜನತಾ ಪಕ್ಷದ ಅಧ್ಯಕ್ಷರಾಗಿದ್ದ ದೇವೇಗೌಡ, ಸೆಕ್ರೆಟರಿ ಜನರಲ್ ಆಗಿದ್ದಂತಹ ಜೆ ಎಚ್ ಪಟೇಲ್ ಇವರೆಲ್ಲರ ಸಾಮೂಹಿಕ ನಾಯಕತ್ವವನ್ನು ಜನ ಒಪ್ಪಿ ಅವರನ್ನು ಮತ್ತೆ ಅಧಿಕಾರದ ಗದ್ದುಗೆಗೇರಿಸಿದ್ರು. ಜನತಾ ಪಕ್ಷ 1983ರಲ್ಲಿ ಮೈನಾರಿಟಿ ಸರ್ಕಾರ ಆಗಿತ್ತು. ಮತದಾರ ಅಭದ್ರತೆಯ ನಡುವೆ ಅಸ್ಥಿರ ಆಡಳಿತವನ್ನು ಕೊಡೋದು ಬೇಡ, ಇವರು ಸುಭದ್ರ ಆಡಳಿತವನ್ನು ನೀಡಲಿ, ಸುಸ್ಥಿರ ಆಡಳಿತವನ್ನು ನೀಡಲಿ, ಪ್ರಾಮಾಣಿಕ ಮತ್ತು ಜನಪರವಾದಂಥ ಆಡಳಿತವನ್ನು ನೀಡಲಿ ಎಂದ್ಬಿಟ್ಟು 1985ರ ವಿಧಾನಸಭಾ ಚುನಾವಣೆಯಲ್ಲಿ ಜನತಾ ಪಕ್ಷಕ್ಕೆ 139 ಕ್ಷೇತ್ರಗಳಲ್ಲಿ ಗೆಲುವನ್ನು ತಂದುಕೊಟ್ಟ, ಅದರ ಜೊತೆಗೆ 44% ಮತ ಕೊಟ್ಟ. ಅಂದರೆ ಉತ್ತಮ ಆಡಳಿತವನ್ನು ಯಾರೇ ನೀಡಲಿ, ನಿಜಲಿಂಗಪ್ಪನವರು, ದೇವರಾಜ ಅರಸು, ರಾಮಕೃಷ್ಣ ಹೆಗಡೆ ಇವರು ಉತ್ತಮ ಆಡಳಿತವನ್ನು ನೀಡಿದ ಪರಿಣಾಮ ಅವರನ್ನ ಕಾನ್ಸಿಕ್ಯೂಟಿವ್ ಎಲೆಕ್ಷನ್ಸಲ್ಲಿ ಒಂದು ಚುನಾವಣೆಯ ನಂತರ ಇನ್ನೊಂದು ಚುನಾವಣೆಗಳಲ್ಲಿ ಅವರನ್ನು ಕರ್ನಾಟಕದ ಮತದಾರ ಆಯ್ಕೆ ಮಾಡಿದ. ನೋಡಿ, ಇದೇ ಸಂದರ್ಭದ ಇನ್ನೊಂದು ಉದಾಹರಣೆ 1978ರಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಗಾದಿಗೇರಿದ ದೇವರಾಜ ಅರಸು 80ರಲ್ಲಿ ಅಧಿಕಾರವನ್ನು ಕಳ್ಕೊಂಡ್ರು. ಇಂದಿರಾಗಾಂಧಿಯವರ ವಿರುದ್ಧ ಬಂಡಾಯವನ್ನು ಹೂಡಿ ಆ ದೇವರಾಜ ಅರಸು ಅವರ ಉತ್ತರಾಧಿಕಾರಿಯಾಗಿ ಬಂದವರು ಆರ್ ಗುಂಡೂರಾವ್. 3 ವರ್ಷಗಳ ಕಾಲ ಸ್ವೇಚ್ಛಾಚಾರದ ಆಡಳಿತ, ತೊಗಲಕ್ ದರ್ಬಾರ್ ಕರ್ನಾಟಕದ ಜನ ರಿಜೆಕ್ಟ್ ಮಾಡಿದ್ರು. ರಾಮಕೃಷ್ಣ ಹೆಗಡೆ ಅವರಿಗೆ, ಅಂದರೆ ಜನತಾ ಪಕ್ಷಕ್ಕೆ 83-85ರಲ್ಲಿ ಅಧಿಕಾರವನ್ನು ಕೊಟ್ಟರು. ಆದರೆ 85ರಲ್ಲಿ ಅಧಿಕಾರಕ್ಕೆ ಬಂದಂತಹ ಜನತಾ ಪಕ್ಷ ಮಾಡಿದ್ದೇನು? 85ರಲ್ಲಿ ಅಧಿಕಾರಕ್ಕೆ ಬಂದಂತಹ ಜನತಾ ಪಕ್ಷ ಅಂತಃಕಲಹದಲ್ಲೇ ನಿರತಾ ಆಯಿತು. ರಾಮಕೃಷ್ಣ ಹೆಗಡೆಯವರ ವಿರುದ್ಧ ದೇವೇಗೌಡರು ಬಂಡಾಯವನ್ನು ಹೂಡಿದ್ರು. ದಿನ ಬೆಳಗಾದರೆ ಬಂಡಾಯ ಬಂಡಾಯ, ಅಂತಃಕಲಹ ಅಂತಃಕ್ಷೋಭೆ ಆಯಿತು. ಇದರ ಪರಿಣಾಮ ಕರ್ನಾಟಕದ ಮತದಾರ 1989ರ ವಿಧಾನಸಭಾ ಚುನಾವಣೆಯಲ್ಲಿ ಜನತಾ ಪಕ್ಷನ ರಿಜೆಕ್ಟ್ ಮಾಡಿದ. ಆ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ವೀರೇಂದ್ರ ಪಾಟೀಲ್ರು ಒಂದು ಮಾತನ್ನು ಹೇಳ್ತಾ ಇದ್ರು. ನೋಡಿ, ಕೊಲೆಯನ್ನ ಮಾಡಿದಂತಹ ಒಬ್ಬ ವ್ಯಕ್ತಿಗೆ ನ್ಯಾಯಾಲಯ ಕೊಡೋದು ಒಂದೇ ಒಂದು ಶಿಕ್ಷೆ. ಕೊಲೆಯನ್ನ ಮಾಡಿದಂತಹ ಒಬ್ಬ ವ್ಯಕ್ತಿ ಅವನು ತಪ್ಪು ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಅವನಿಗೆ ನ್ಯಾಯಾಲಯ ಒಂದೇ ಒಂದು ಶಿಕ್ಷೆಯನ್ನು ಕೊಡುತ್ತೆ. 1980ರಿಂದ 1983ರವರೆಗೆ ನಾವು ತಪ್ಪು ಮಾಡಿದ್ದೀವಿ ಅಂದ್ಬಿಟ್ಟು ನೀವು 2 ಚುನಾವಣೆಗಳಲ್ಲಿ ಸೋಲಿಸಿದ್ದೀರಿ, 2 ಬಾರಿ ಶಿಕ್ಷೆಯನ್ನು ಕೊಟ್ಟಿದ್ದೀರಿ. ಕೊಲೆ ಮಾಡಿದವನಿಗೂ ಒಂದೇ ಶಿಕ್ಷೆ, ಆದರೆ ನಮಗೆ 2 ಶಿಕ್ಷೆಯನ್ನು ಕೊಟ್ಟಿದ್ದೀರಿ. ಈಗ ನಾವು ಹಿಂದೆ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳ್ತೀನಿ, ಮತ್ತೆ ನಮಗೆ ನಿಮ್ಮ ಸೇವೆಯನ್ನು ಸಲ್ಲಿಸುವ ಅವಕಾಶವನ್ನು ಕೊಡಿ ಅಂತ ಕೇಳಿದಾಗ 1989ರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮತದಾರ ವೀರೇಂದ್ರ ಪಾಟೀಲ್ರ ನಾಯಕತ್ವದ ಕಾಂಗ್ರೆಸ್ಗೆ 178 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ತಂದುಕೊಟ್ರು. ಅಂದರೆ ಮತದಾರರೇ, ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಉತ್ತಮ ಆಡಳಿತವನ್ನು ಕೊಡುವಂತಹ ಭರವಸೆಯನ್ನು ಯಾರೇ ನೀಡಿದ್ರು ಅವರಿಗೆ ಜನ ಬೆಂಬಲವನ್ನು ಕೊಡ್ತಾರೆ. ನೋಡಿ, 1989ರಲ್ಲಿ ವೀರೇಂದ್ರ ಪಾಟೀಲ್ರು ಗೆಲುವು ಸಾಧಿಸಿದ ನಂತರ ಕಾಂಗ್ರೆಸ್ ಪಕ್ಷದಲ್ಲೂ ಅಂತಹ ಕಲಹ ಪ್ರಾರಂಭ ಆಯಿತು. ವೀರೇಂದ್ರ ಪಾಟೀಲ್ರು ಅನಾರೋಗ್ಯ ಪೀಡಿತರಾಗಿ ಅಧಿಕಾರವನ್ನು ಕಳ್ಕೊಂಡ್ರು. ತದನಂತರದಲ್ಲಿ ಬಂಗಾರಪ್ಪ ಮುಖ್ಯಮಂತ್ರಿ ಆದರು, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆದರು. ಆದರೆ ಕರ್ನಾಟಕದ ಜನತೆ ರೋಸ್ ಹೋಗಿದ್ರು. ಕಾಂಗ್ರೆಸ್ ಮತ್ತು ಜನತಾ ಪಕ್ಷದ ಆಡಳಿತದಿಂದ ರೋಸಿ ವೀರೇಂದ್ರ ಪಾಟೀಲ್ರ ನಾಯಕತ್ವದಲ್ಲಿ ಉತ್ತಮ ಸರ್ಕಾರ ದೊರೆಯಬಹುದು ಅಂತ ನಾವು ಬೆಂಬಲವನ್ನು ಕೊಟ್ಟರೆ ಇವರದು ಕೆಟ್ಟ ಸರ್ಕಾರ ಬಂತು ಅಂದ್ಬಿಟ್ಟು 1994ರ ವಿಧಾನಸಭಾ ಚುನಾವಣೆಯಲ್ಲಿ ದೇವೇಗೌಡರಿಗೆ ಬೆಂಬಲವನ್ನು ನೀಡಿದ್ರು. ಆದರೆ ದೇವೇಗೌಡರು ಮುಖ್ಯಮಂತ್ರಿ ಆದರು, ಮತ್ತೆ ಜನತಾದಳದಲ್ಲಿ ಜನತಾ ಪರಿವಾರದಲ್ಲಿ ಅಂತಃಕಲಹ ಪ್ರಾರಂಭ ಆಯಿತು.
ಒಂದು ಒಂದು ನಾಣ್ಣುಡಿ ಕರ್ನಾಟಕದ ಉದ್ದಗಲಕ್ಕೂ ಹೊರಟ್ಬಿಡ್ತು. ಆ ನಾಣ್ಣುಡಿ ಯಾವುದು ಅಂತ ಅಂತಂದ್ರೆ, ಜನತಾ ಪಕ್ಷ ಇದೆಯಲ್ಲ, ಈ ಜನತಾ ಪರಿವಾರ, ಈ ಪರಿವಾರ ಅಧಿಕಾರಕ್ಕೆ ಬರುವ ಮೊದಲು ಯುನೈಟ್ ಆಗ್ತಾರೆ, ಒಟ್ಟಾಗ್ತಾರೆ. ಅಧಿಕಾರ ಬಂದ ಮೇಲೆ ಕಚ್ಚಾಡಿ ಡಿವೈಡ್ ಆಗ್ತಾರೆ. ಆದ್ದರಿಂದ ಇವ್ರಿಗೆ ಅಧಿಕಾರ ಕೊಡೋದೇ ಬೇಡ ಅಂತ ಅಂದ್ರು. ಮತ್ತೆ ಕರ್ನಾಟಕದ ಮತದಾರ 1999 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅನ್ನುವ ನಿರ್ಧಾರಕ್ಕೆ ಬಂದ. ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಕರ್ನಾಟಕದ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದ ಚುಕ್ಕಾಡಿಯನ್ನು ನೀಡಿದರು. ಆದರೆ ಕೃಷ್ಣರ 4.5 ವರ್ಷಗಳ ಆಡಳಿತ ಅಷ್ಟೊಂದು ಪರಿಣಾಮಕಾರಿ ಆಡಳಿತ ಆಗಲಿಲ್ಲ. ಅವರು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀನಿ ಅಂತ ಹೊಸ ಕನಸುಗಳನ್ನು ಕೊಟ್ಟರು. ಆದರೆ ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ಬೇರು ಬಿಟ್ಟಿತ್ತು ಅನ್ನುವಂತಹ ಆರೋಪ ಬಂತು. ಮತದಾರರು ಪ್ರತಿಯೊಂದು ಚುನಾವಣೆಯಲ್ಲಿ ಯಾವ ಪಕ್ಷ ಯಾವ ರೀತಿ ಜನಹಿತವನ್ನು ಕಾಪಾಡಿದೆ ಅನ್ನುವುದರ ಒಂದು ಅಗ್ನಿ ಪರೀಕ್ಷೆಗೆ ಒಳಪಡಿಸುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾನೆ ಬಂದಿದ್ದಾರೆ. 1999 ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದ ಗದ್ದುಗೆಗೇರಿಸಿದರು. ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದರು. ಎಸ್ ಎಂ ಕೃಷ್ಣ ಅವರ 4.5 ವರ್ಷಗಳ ಆಡಳಿತ ಅವಧಿಯಲ್ಲಿ ಭೀಕರವಾದಂತಹ ಕ್ಷಾಮ ಇತ್ತು. ಅದರ ಜೊತೆಗೆ ಕಾವೇರಿ ಸಮಸ್ಯೆ, ಇನ್ನೊಂದು ಕಡೆ ರಾಜ್ಕುಮಾರ್ ಅಪಹರಣದ ಸಮಸ್ಯೆ, ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಎಸ್ ಎಂ ಕೃಷ್ಣ ಅವರು ಒಂದು ಹೊಸ ಕನಸನ್ನ, ಹೊಸ ಚಿಂತನೆಯನ್ನ ಕರ್ನಾಟಕದಲ್ಲಿ ಸೃಷ್ಟಿ ಮಾಡುವಂತಹ ಗಂಭೀರ ಪ್ರಯತ್ನವನ್ನು ಮಾಡಿದರು. ಬೆಂಗಳೂರನ್ನ ಭಾರತದ ಸಿಂಗಪುರ್ ಮಾಡ್ತೀನಿ ಅನ್ನುವಂತಹ ಘೋಷಣೆಯನ್ನ ಮಾಡಿದರು. ಇಷ್ಟೆಲ್ಲ ಕನಸುಗಳ ಸೃಷ್ಟಿಯ ನಂತರ ಎಸ್ ಎಂ ಕೃಷ್ಣ ಅವರ ಆಡಳಿತದ ಬಗ್ಗೆ ಜನ ಅತೃಪ್ತಿಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯಾಕೆ ಯಾಕೆ ಅಂತಂದ್ರೆ, ಎಸ್ ಎಂ ಕೃಷ್ಣ ಅವರ 4.5 ವರ್ಷಗಳ ಆಡಳಿತ ಭ್ರಷ್ಟಾಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗಿಯಾಗಿತ್ತು. ಎಸ್ ಎಂ ಕೃಷ್ಣ ಸುಭದ್ರ ಸರ್ಕಾರವನ್ನು ನೀಡಿದ್ರು, ಕನಸುಗಳನ್ನ ಬಿತ್ತಿದ್ರು, ಆದರೆ ಭ್ರಷ್ಟಾಚಾರವೂ ಅವರ ಸರ್ಕಾರದಲ್ಲಿ ವಿಜೃಂಭಿಸಿತು. ಇದರ ಪರಿಣಾಮ 2004 ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮತದಾರ ಯಾವ ಪಕ್ಷವನ್ನು ಆಯ್ಕೆ ಮಾಡಬೇಕು ಅನ್ನುವ ಗೊಂದಲಕ್ಕೆ ಬಿದ್ದ. ನೋಡಿ, 1983 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಶಿಕ್ಷೆಯನ್ನು ಕೊಟ್ಟ ಮತದಾರ, ಕಾಂಗ್ರೆಸ್ಗೆ ಶಿಕ್ಷೆಯನ್ನು ಕೊಟ್ಟು ತದನಂತರದ 2 ಚುನಾವಣೆಗಳಲ್ಲಿ ಜನತಾ ಪಕ್ಷವನ್ನು ಅಧಿಕಾರದ ಗದ್ದುಗೆಗೇರಿಸಿದ, ಜನತಾ ಪಕ್ಷವು ಅಂತಃಕಲಹದಿಂದ ಅಭದ್ರ ಆಡಳಿತವನ್ನು ನೀಡಿದಾಗ 1989 ಮತ್ತೆ ಕಾಂಗ್ರೆಸ್ಗೆ ಅಧಿಕಾರ ನೀಡಿದ, ಕಾಂಗ್ರೆಸ್ಗೆ ನಭೂತೋ ನಭವಿಷ್ಯತಿ ಅನ್ನುವಂತಹ ಪ್ರಚಂಡ ಬೆಂಬಲವನ್ನು ಕೊಟ್ಟ. ಆದರೆ ಕಾಂಗ್ರೆಸ್ ಆ ಅವಧಿಯಲ್ಲಿ 3 ಮುಖ್ಯಮಂತ್ರಿಗಳನ್ನು ಕೊಡ್ತು. ನಾನು ಇದರ ವಿವರ ಹಿಂದೆ ಹೇಳಿದ್ದೀನಿ. ಕಾಂಗ್ರೆಸ್ನಿಂದ ಬೇಸತ್ತ ಮತದಾರ ಮತ್ತೆ ಜನತಾ ಪಕ್ಷಕ್ಕೆ ಕೊಟ್ಟ. ಜನತಾ ಪಕ್ಷವು 1994 ಬೇಜವಾಬ್ದಾರಿ ಮತ್ತು ಸ್ವೇಚ್ಛಾಚಾರದ ಆಡಳಿತವನ್ನು ನೀಡಿದಾಗ ಅದನ್ನು ರಿಜೆಕ್ಟ್ ಮಾಡಿ ಕಾಂಗ್ರೆಸ್ಗೆ ಕೊಟ್ಟ. ಅಂದರೆ ನಿರಂತರವಾಗಿ 1983 ಕರ್ನಾಟಕದ ಮತದಾರ ಒಂದು ಪ್ರಯೋಗವನ್ನು ಮಾಡ್ತಾ ಬಂದ. ಕಾಂಗ್ರೆಸ್ ಇಲ್ಲ ಜನತಾ ಪಕ್ಷ, ಕಾಂಗ್ರೆಸ್ ಇಲ್ಲ ಜನತಾ ಪಕ್ಷ, ಜನತಾ ಪಕ್ಷ ರಿಜೆಕ್ಟ್ ಮಾಡಿದ್ರೆ ಕಾಂಗ್ರೆಸ್. ಅಂದರೆ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅನ್ನುವಂತಹ ಪರಿಸ್ಥಿತಿ ಕರ್ನಾಟಕದ ಮತದಾರರಿಗಿತ್ತು. ಇದರ ಪರಿಣಾಮ ಸುಮಾರು 1983-93 2004 ಅಂದರೆ 21 ವರ್ಷಗಳ ಕಾಲ 4 ಚುನಾವಣೆ ಪ್ರಯೋಗ ಮಾಡ್ತಾನೆ ಬಂದ. ಆದರೆ 2004 ಚುನಾವಣೆಯಲ್ಲಿ ಕರ್ನಾಟಕದ ಮತದಾರ ಯಾವ ಪಕ್ಷವೂ ಅಧಿಕಾರ ಮಾಡೋದಕ್ಕೆ ಸಮರ್ಥ ಅಲ್ಲ ಅಂತ ಎಲ್ಲರನ್ನೂ ರಿಜೆಕ್ಟ್ ಮಾಡ್ತಾನೆ. ಅಂದರೆ ಆ ಚುನಾವಣೆಯಲ್ಲಿ ಜನತಾ ಪರಿವಾರ 59 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತು. ಕಾಂಗ್ರೆಸ್ ಪಕ್ಷ 64 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸ್ತು. ಬಿಜೆಪಿ 79 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸ್ತು. ಯಾವ ಸರ್ಕಾರಕ್ಕೂ ಬೆಂಬಲವನ್ನು ನೀಡಲಿಲ್ಲ. ಅಂದರೆ ಯಾವ 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 ಪಕ್ಷಕ್ಕೂ ಬಹುಮತ ಬರಲಿಲ್ಲ.
ಆವಾಗೇನಾಯಿತು, ಕರ್ನಾಟಕದಲ್ಲಿ ಮೈತ್ರಿ ರಾಜಕಾರಣ ಪ್ರಾರಂಭ ಆಯಿತು. ಕಾಂಗ್ರೆಸ್ ಮತ್ತು ಜನತಾದಳದ ನಡುವೆ, ಜಾತ್ಯತೀತ ಜನತಾದಳದ ನಡುವೆ ಮೈತ್ರಿ ಸರ್ಕಾರ ಆಯಿತು. ತದನಂತರದಲ್ಲಿ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷದ ನಡುವೆ ಮೈತ್ರಿ ಸರ್ಕಾರ ಆಯಿತು. ಈ ಸರ್ಕಾರಗಳು ವೈಫಲ್ಯವನ್ನು ಕಂಡ ಸಂದರ್ಭದಲ್ಲಿ ಕರ್ನಾಟಕದ ಮತದಾರ ಆಯ್ಕೆ ಮಾಡಿದ್ದು ಭಾರತೀಯ ಜನತಾ ಪಕ್ಷವದ. ಅಂದರೆ ಎರಡು ಪಕ್ಷಗಳಲ್ಲಿ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅಂತ ಕಾಂಗ್ರೆಸ್ ಬಿಜೆಪಿಯನ್ನು ಸುಮಾರು 20 ವರ್ಷಗಳ ಕಾಲ ಪ್ರಯೋಗ ಮಾಡಿ ನೋಡಿದ. ಅವೆರಡೂ ಪಕ್ಷಗಳು ಫಲವನ್ನು ನೀಡದೇ ಇರುವಂತಹ ಸಂದರ್ಭದಲ್ಲಿ, ಪರಿಣಾಮಕಾರಿ ಆಗದೇ ಇರುವಂತಹ ಸಂದರ್ಭದಲ್ಲಿ, ವಿಫಲ ಆದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕೈ ಹಿಡಿಯುವ ನಿರ್ಧಾರವನ್ನು ಕರ್ನಾಟಕದ ಮತದಾರ ಕೈಗೊಂಡ. ಆದರೆ ಭಾರತೀಯ ಜನತಾ ಪಕ್ಷ ಮಾಡಿದ್ದೇನು? ಬದಲಾವಣೆಗಾಗಿ ಭಾಜಪ ಅನ್ನುವ ಸ್ಲೋಗನ್ ಜೊತೆಯಲ್ಲಿ ಅಧಿಕಾರದ ಗದ್ದುಗೆಗೇರಿದ ಭಾರತೀಯ ಜನತಾ ಪಕ್ಷ 2008 ನಂತರ ಅವರಿಗೆ ಕಡಿಮೆ ಬಹುಮತ ಇತ್ತು, 110 ವಿಧಾನಸಭಾ ಕ್ಷೇತ್ರ ಇತ್ತು. ನಿಜ, 110 ವಿಧಾನಸಭಾ ಕ್ಷೇತ್ರದ ಶಕ್ತಿಯನ್ನ 120 ಏರಿಸ್ಕೊಳ್ಳೋದಕ್ಕೆ ಅವರು ಆಪರೇಷನ್ ಕಮಲ ಅನ್ನುವಂತಹ ಒಂದು ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಅನುಸರಿಸಿದ್ರು. ಅದು ಅನೈತಿಕ ಅಂತ ಕರೆದ್ರೂ ಅವರು ಅಧಿಕಾರದಲ್ಲಿ ಉಳ್ಕೊಳ್ಳುವ ದೃಷ್ಟಿಯಿಂದ ಮಾಡಿದ್ದು ಓಕೆ. ಆದರೆ ತದನಂತರ ಏನು ಮಾಡಿದ್ದು ಭಾರತೀಯ ಜನತಾ ಪಕ್ಷ? ಕರ್ನಾಟಕದಲ್ಲಿ ಜನ ಮೆಚ್ಚುವ ಆಡಳಿತವನ್ನು ನೀಡಿದ್ರ? ಇಲ್ಲ. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಸ್ವೇಚ್ಛಾಚಾರ, ತೊಗಲಕ್ ದರ್ಬಾರ್ 2008 ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ವಿಜೃಂಭಿಸಿತು. ಜೊತೆಗೆ ಆ ಸಂದರ್ಭದಲ್ಲಿ ಅನೇಕ ಮಂತ್ರಿಗಳು ಜೈಲು ಹೋದರು. ಲೋಕಾಯುಕ್ತ ಅತ್ಯಂತ ಕಟ್ಟುನಿಟ್ಟಾದಂತಹ ಕ್ರಮವನ್ನು ಕೈಗೊಂಡ ಪರಿಣಾಮವಾಗಿ ಆ ಸರ್ಕಾರದ ಮುಖ್ಯಮಂತ್ರಿಯೊಬ್ಬರು ಜೈಲುವಾಸವನ್ನು ಅನುಭವಿಸಬೇಕಾಗಿ ಬಂತು. ಕಟ್ಟು ಕಡೆಗೆ ಭಾರತೀಯ ಜನತಾ ಪಕ್ಷ ವಿಭಜನೆ ಆಯಿತು, 3 ಭಾಗ ಆಯಿತು. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದು, ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಇನ್ನೊಂದು, ಭಾರತೀಯ ಜನತಾ ಪಕ್ಷ. ನೋಡಿ ಎಂಥ ದುರಂತ ಅಂದರೆ, ಕರ್ನಾಟಕದ ಮತದಾರ 2013 ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಬೇಕಾಯಿತು. ನಿರಂತರವಾಗಿ ಕರ್ನಾಟಕದಲ್ಲಿ ಕೆಟ್ಟ ಸರ್ಕಾರವನ್ನು ನೀಡಿದ ಕಾಂಗ್ರೆಸ್ ಪಕ್ಷ 1983, 1989, 1999 ಈ 3 ಅವಧಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಅಧಿಕಾರ ಸೂತ್ರವನ್ನು ಹಿಡಿದು ಜನಮೆಚ್ಚುವ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಪೀಪಲ್ ಹ್ಯಾವ್ ರಿಜೆಕ್ಟೆಡ್. ಆದರೆ ಅನಿವಾರ್ಯವಾಗಿ 2013 ಮತ್ತೆ ಕಾಂಗ್ರೆಸ್ಸನ್ನು ಕರ್ನಾಟಕದ ಮತದಾರರು ಆಯ್ಕೆ ಮಾಡಬೇಕಾಯಿತು. ಆದರೆ 2018 ಕಾಂಗ್ರೆಸ್ ಪಕ್ಷ ನೀಡಿದಂತಹ ಆಡಳಿತ ಏನು? ಇದು ಅಗೇನ್ ಸ್ವೇಚ್ಛಾಚಾರ, ಒಂದು ರೀತಿ ತೊಗಲಕ್ಕಿಯ ದರ್ಬಾರ್, ಈ ಥರದ ಆಡಳಿತವನ್ನು ಕೊಟ್ಟರು. ಅನೇಕ ಜನಪರ ಕಾರ್ಯಕ್ರಮಗಳು ಆ ಸಂದರ್ಭದಲ್ಲಿ ಅನುಷ್ಠಾನಗೊಂಡವು, ಅನ್ನಭಾಗ್ಯವೂ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು. ಆದರೆ ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಭ್ರಷ್ಟಾಚಾರವನ್ನು ವಿಜೃಂಭಿಸ್ತು, ಮತದಾರ ರೋಸಿ ಹೋದ. ಜೊತೆಗೆ ಸಾಮಾಜಿಕವಾಗಿಯೂ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಲಿಂಗಾಯತ ಸಮುದಾಯವನ್ನು ವಿಭಜನೆ ಮಾಡಿ 2018 ಚುನಾವಣೆಯಲ್ಲಿ ತಾನು ಗೆಲ್ಲಲೇಬೇಕು ಅನ್ನುವ ತಂತ್ರಗಾರಿಕೆಯನ್ನು ರೂಪಿಸ್ತು. ಆದರೆ ಅದು ಬೂಮರಾಂಗ್ ಆಯಿತು, ಕಾಂಗ್ರೆಸ್ ಪಕ್ಷ ಮತ್ತೆ ಸೋಲ್ತು. ಜನರಿಗೆ ಎಗೇನ್ ದೇರ್ ವಾಸ್ ನೋ ಆಲ್ಟರ್ನೇಟಿವ್, ದೇ ಹ್ಯಾವ್ ಎಲೆಕ್ಟೆಡ್ ಬಿಜೆಪಿ. ಕಾಂಗ್ರೆಸ್ ರಿಜೆಕ್ಟ್ ಮಾಡಿ ಜನತಾ ಪಕ್ಷ ತಂದರು, ಜನತಾ ಪಕ್ಷ ರಿಜೆಕ್ಟ್ ಮಾಡಿ ಬಿಜೆಪಿ ತಂದರು, ಬಿಜೆಪಿ ರಿಜೆಕ್ಟ್ ಮಾಡಿ ಮತ್ತೆ ಕಾಂಗ್ರೆಸ್ ತಂದರು, ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಜ್ಜಾದದ್ದು ಭಾರತೀಯ ಜನತಾ ಪಕ್ಷ. ಆದರೆ ಒಲ್ಲದ ಮನಸ್ಸಿನಿಂದ ಕರ್ನಾಟಕದ ಮತದಾರರು 104 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟರು. ಇದರ ಪರಿಣಾಮ ಏನಾಯಿತು? ಮತ್ತೆ ಮೈನಾರಿಟಿ ಸರ್ಕಾರ. ಈ ಮೈನಾರಿಟಿ ಸರ್ಕಾರ ಆದ ಪರಿಣಾಮ ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳ ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರವನ್ನು ರಚಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಸ್,
ಆದರೆ ಈ ಸರ್ಕಾರ ಎಷ್ಟು ದಿವಸ ಅಧಿಕಾರ ನಡೆಸಿತು? ಈ ಸರ್ಕಾರ ಅಧಿಕಾರ ನಡೆಸಿದ್ದು ಕೇವಲ 14 ತಿಂಗಳು. ಈ 14 ತಿಂಗಳು ಅವರು ಪರಿಣಾಮಕಾರಿಯಾದಂತಹ ಆಡಳಿತವನ್ನು ನೀಡಿದ್ರ ಇಲ್ಲ. ಕಾಂಗ್ರೆಸ್ನವರು ಜಾತ್ಯತೀತ ಜನತಾ ದಳದ ಮೇಲೆ ಆರೋಪಗಳನ್ನು ಮಾಡಿದ್ರು. ಜಾತ್ಯತೀತ ಜನತಾ ದಳ ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡಿದ್ರು. 14 ತಿಂಗಳುಗಳ ಆಡಳಿತಾವಧಿಯಲ್ಲಿ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿಯವರು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ತಮ್ಮ ಆಡಳಿತ ಕೆಟ್ಟ ಆಡಳಿತವನ್ನು ಕರ್ನಾಟಕದ ಜನತೆಗೆ ನೀಡಿದ್ರು. ನೋಡಿ, ಇಂಥ ಹಿನ್ನೆಲೆ ಒಳಗೆ ಆಪರೇಷನ್ ಕಮಲ ಮತ್ತೆ ಎಫೆಕ್ಟ್ ಆಯಿತು. ಭಾರತೀಯ ಜನತಾ ಪಕ್ಷ 17 ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾ ದಳದ ಶಾಸಕರನ್ನು ಸೆಳೆಯಿತು. ಚುಕ್ಕಾಣಿ ಹಿಡಿಯುವ ಪ್ರಯತ್ನವನ್ನು ಮಾಡಿತು. ಪ್ರಯತ್ನ ಮಾಡಿದೆ, ಸಕ್ಸಸ್ಫುಲ್ ಆಗಿದೆ. ಆದರೆ ಇವತ್ತೇನಾಗ್ತಾ ಇದೆ? ಮತ್ತೆ ಕರ್ನಾಟಕದ ಮತದಾರ ಭ್ರಮ ನಿರಸನಗೊಂಡಿದ್ದಾನೆ. ನೋಡಿ, ಒಬ್ಬ ಮುಖ್ಯಮಂತ್ರಿಗೆ ದೂರದೃಷ್ಟಿತ್ವ ಇರಬೇಕು. ಆದರೆ ಆ ದೂರದೃಷ್ಟಿತ್ವ ಇಲ್ಲ. ಇವತ್ತು ದೂರದರ್ಶಿತ್ವವೇ ಕಾಣಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚುನಾವಣೆಯಲ್ಲಿ ಗೆಲ್ಲಬೇಕು, ಅಧಿಕಾರ ಸೂತ್ರವನ್ನು ಹಿಡಿಬೇಕು, ಕುರ್ಚಿಯಲ್ಲಿ ಕುಳಿತುಕೋಬೇಕು. ಇದಿಷ್ಟೇ ಈ ಸರ್ಕಾರದ ಕಾರ್ಯತಂತ್ರ ಆಗಿದೆ. ಇದರಿಂದ ಮತ್ತೆ ಕರ್ನಾಟಕದ ಜನತೆ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಬಗ್ಗೆನೂ ಭ್ರಮ ನಿರಸನಗೊಂಡಿದ್ದಾರೆ. ಇಂಥ ಪರಿಸ್ಥಿತಿ ಒಳಗೆ ನನಗನ್ಸುತ್ತೆ ಕರ್ನಾಟಕದ ಮತದಾರ 1983 2018 ವರೆಗೆ ಭಾರತೀಯ ಜನತಾ ಪಕ್ಷಕ್ಕೆ 2 ಬಾರಿ, ಕಾಂಗ್ರೆಸ್ಗೆ ಮತ್ತು ಜಾತ್ಯತೀತ ಜನತಾ ದಳಕ್ಕೆ ತಲಾ 3-4 ಬಾರಿ ಅಧಿಕಾರವನ್ನು ಕೊಟ್ಟಿದ್ದಾನೆ. 1983, 1985, 1994 3 ಬಾರಿ ಪೂರ್ಣ ಮತದ ಅಧಿಕಾರವನ್ನು ಜನತಾ ದಳಕ್ಕೆ ನೀಡಿದ್ದಾನೆ. ಕಾಂಗ್ರೆಸ್ಗೆ 1989, 1999, 2013 3 ಸಾರಿ ಅಧಿಕಾರವನ್ನು ನೀಡಿದ್ದಾನೆ. ಭಾರತೀಯ ಜನತಾ ಪಕ್ಷಕ್ಕೆ 2008, 2019 ಮತ್ತೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆದರೆ ಇವರು ಯಾರೂ ಜನರ ನಿರೀಕ್ಷೆಯ ಮಟ್ಟಕ್ಕೆ ಉತ್ತಮ ಆಡಳಿತವನ್ನು ನೀಡೋದರಲ್ಲಿ ವಿಫಲರಾಗಿದ್ದಾರೆ. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಲೈಂಗಿಕ ಹಗರಣಗಳು ಇಂಥದ್ದು ವಿಜೃಂಭಿಸ್ತಾ ಇದ್ದಾರೆ. ಇಂತಹ ಸ್ಥಿತಿಯಲ್ಲಿ ಕರ್ನಾಟಕಕ್ಕೆ ಬೇಕು ಒಂದು ಪರ್ಯಾಯ ರಾಜಕೀಯ ಶಕ್ತಿ. ಕರ್ನಾಟಕದ ಮತದಾರರು ಅನೇಕ ಪರ್ಯಾಯಗಳನ್ನು ಹುಡುಕಿ ಹುಡುಕಿ ಅನೇಕ ಪ್ರಯೋಗಗಳನ್ನು ಮಾಡಿ ಪರ್ಯಾಯಗಳ ಪ್ರಯೋಗಗಳನ್ನು ಮಾಡಿ ಕರ್ನಾಟಕದ ಜನ ಬೇಸತ್ತಿದ್ದಾರೆ. ಇವತ್ತು ಕರ್ನಾಟಕದ ಜನರಿಗೆ ಒಂದು ಹೊಸ ರಾಜಕೀಯ ಶಕ್ತಿ ಬೇಕಾಗಿದೆ. ಆ ರಾಜಕೀಯ ಶಕ್ತಿ ಕರ್ನಾಟಕದ ಜನರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬದುಕಿನಲ್ಲಿ ಸುಭದ್ರತೆ, ಸುಭಿಕ್ಷ, ಶಾಂತಿ, ನೆಮ್ಮದಿಯನ್ನು ತರುವಂತಹ ವಾತಾವರಣ ಸೃಷ್ಟಿ ಆಗಬೇಕಾಗಿದೆ. ಅಂತಹ ಕೆಲಸಕ್ಕೆ ಕರ್ನಾಟಕದ ಜನ ಈಗ ಸಜ್ಜಾಗಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ MRIBಯ ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ.